ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆಗಳ ಕಾವು ಜೋರಾಗಿದೆ. ಬೆಳಗಾವಿಯ ಸುವರ್ಣ ಸೌಧದ ಬಳಿ ಪ್ರತಿಭಟನೆಯ ಬಿಸಿ ತಟ್ಟಿದೆ ಸರ್ಕಾರಕ್ಕೆ. ಮೊದಲ ದಿನವೇ ಒಟ್ಟು 3 ಪ್ರತಿಭಟನೆಗಳ ಬಿಸಿ ಸರ್ಕಾರಕ್ಕೆ ತಟ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬೆಳಗಾವಿಯಲ್ಲಿ ಇವತ್ತು ಸೇರಿದ್ದಾರೆ. ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರಿಂದಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರೈತ ಸಂಘ ಸಾರಿಗೆ ನೌಕರರಿಂದಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೈಗೊಳ್ಳಲಾಗಿದೆ. ಇವತ್ತು ಚಳಿಗಾಲದ ಅಧಿವೇಶನದ ಮೊದಲ ದಿನದ ಕಲಾಪ ನಡೆಯತಾ ಇದೆ. ಮತ್ತೊಂದು ಭಾಗದಲ್ಲಿ ಅದೇ ಸುವರ್ಣ ಸೌಧದ ಹೊರಗಡೆ ಪ್ರತಿಭಟನೆಯ ಬಿಸಿ ಸರ್ಕಾರಕ್ಕೆ ತಟ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಸಂಘಟನೆಗಳ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿ ಪ್ರತಿಭಟನಾಕಾರರು ಜಮಾಯಿಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಎರಡನೇ ನಂಬರ್ ಬಾಗಲಕೋಟೆ ಜಿಲ್ಲಾ, ಮೂರನೇ ನಂಬರ್ ವಿಜಯಪುರ ಜಿಲ್ಲಾ, ನಾಲ್ಕನೇ ನಂಬರ್ ಮಂಡ್ಯ ಜಿಲ್ಲಾ. ನಾಲ್ಕು ಜಿಲ್ಲಾದಾಗ ರೈತರು ಕಬ್ಬು ಬೆಳೆಗಾರರು ಸಂಘಿನ ದಿಶೆಯಿಂದ 10 ವರ್ಷ ಹೋರಾಡ್ತಾರೆ. 2007-08 ಕಬ್ಬಿನ ಬಿಲ್ಲ ಸರಿಯಾಗಿ ಫ್ಯಾಕ್ಟ್ರಿ ಮಾಲಕರ ಎಮ್ಎಲ್ಗಳು ಫ್ಯಾಕ್ಟ್ರಿ ಎಮ್ಎಲ್ಗಳು ಫ್ಯಾಕ್ಟ್ರಿನೂ ಅವರ ಎಮ್ಎಲ್ಎ ಅವರ ಸಚಿವರು ಅವರ ಕಬ್ಬಿನ ಬಿಲ್ಲು ರೈತರಿಗೆ ಸರಿಯಾಗಿ ಬಂದ ಒಂದ ತಿಂಗಳದಾಗ ಅಲ್ಲಿ 14 ದಿವಸದಾಗ ಬಿಲ್ಲು ಕೊಡೋದು ಹೋಗಿ ಒಂದು ವರ್ಷ 2 ವರ್ಷ ತನಕ ಬಿಲ್ಲು ಸರಿಯಾಗಿ ಕೊಡುವಾರ ನೋಡಲಿ ಪರಮಾತ್ಮ ನರೇಂದ್ರ ಮೋದಿ ಕೈ ಮುಗಿದು ಕೇಳ್ತೀನಿ. ನಮ್ಮ ಅಜಿತ್ ಬಸವರಾಜ ಬೊಮ್ಮಾಯಿ ಅವರೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆದಾಗ ವಿಧಾನಸೌಧ ಇವತ್ತು ಚಳಿಗಾಲ ಅಧಿವೇಶನಕ್ಕೆ ಬಂದದಿ. ರೈತರದನ್ನು ಬಡವರದನ್ನು ದಲಿತರದನ್ನು ಮಹಿಳೆಯರದನ್ನು ಏನೇ ಪ್ರಶ್ನೆ ತೊಂದರೆ ಇದಾವೆ ಯಾರ್ಯಾರಿಗೆ ಜಿಲ್ಲಾದಾಗ ಒಂದು ಡ್ಯಾಮ್ ಐತಪ್ಪ, ಯಾವ ಪರಮಾತ್ಮ ಕಟ್ಟಿಕಿರಿಂದ ಎಲ್ಲ ರೈತರಿಗೆ ಪುಳಿ ಅಂತ ಹೇಳ್ಕಿರಿಂದ ನೀರು ಕೊಟ್ಟು ಹೋಗ್ಯಾನು. ಅದನ್ನು ಸರಿಯಾಗಿ ದುರ್ಬಳಕೆ ಮಾಡಿ ನೀರು ಕೊಡುವಾರಿ ಕರ್ನಾಟಕ ರಾಜ್ಯದಾಗ. ಬೆಳಗಾವಿ ಜಿಲ್ಲಾದಾಗ ನಲಾಯಕರ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಹೆಣ್ಮುರ್ಕಿ ಕಟ್ಟವ್ರು ಹೆಣ್ಮುರ್ಕಿ ಹಂಗೆ ಬರಬಾರ ಅಧಿಕಾರಿಗಳು. ಯಾಕಪ್ಪ ಅಂತ ಕೇಳಿದ್ರೆ ನಾ ಹೇಳಕತ್ತೆ, ನಿಮ್ಗೆ ಹೇಳಕತ್ತೆ, 2007-08 ಹೇಳಕತ್ತೀನಿ. ನನ್ನ ಹೊಲ ಬೆಳಗಾವಿ ಜಿಲ್ಲಾದಾಗ ಹಿನಾಲ್ ಹಾದ 3 ಎಕರೆ ಜಮೀನು ಹೋಗೈತೆ ಅಂತ ಹೇಳ್ತಿರೋದು 7 ವರ್ಷ ಹೋರಾಟ ಮಾಡ್ತಾರಪ್ಪ. ನಮ್ಮ ಕರ್ನಾಟಕ ರಾಜ್ಯದಾಗ ಇಂಜಿನಿಯರ್ಗಳು ಎಂಥವ್ರು ಅದಾರ, ನಾಲ್ಕರು ಇಂಜಿನಿಯರ್ ಯಾಕಪ್ಪ ಅಂತ ಕೇಳಿದ್ರೆ ನೀರಾವರಿ ಮಂತ್ರಿಗೆ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಇದ್ದಾಗಿಂದ ಕೈ ಮುಗಿತು ನೋಡಲಿ ಪರಮಾತ್ಮ. ನನ್ನ ರೊಕ್ಕ ಒಂದು ಪೈಸ ಬಂದಿಲ್ಲ, ಬರೀ ಒಂದು ನೋಟಿಸ್ ಕೊಟ್ಟಾರ. ಯಾವುದಕ್ಕೆ ಅದನ್ನು ತಂದುಕೊಂಡ್ರತ್ತೆ 3 ಎಕರೆ ಜಮೀನು ಹೋಗೈತೆ ಅಂತೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ನಿಂತು ವಿಧಾನಸೌಧದ ಮುಂದೆ ಹೋಗ್ಕೊಂಡ್ಲೆ ಪರಮಾತ್ಮ. ಈಗ ಕೊಲ್ಲಕ್ಕ ಬಸವರಾಜ ಬೊಮ್ಮಾಯಿ ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾನೆ ನೋಡಪ್ಪ. ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಕಾರಜೋಳ ಸಾಹೇಬ್ ನೀರಾವರಿ ಮಂತ್ರಿ ಇದ್ದಾರೆ ಪಕ್ಕದ ರಾಜ್ಯದಾಗ, ಪಕ್ಕದ ಜಿಲ್ಲಾದಾಗ. ಹಲೋ, ಪಕ್ಕದ ಜಿಲ್ಲಾದಾಗ ಇವ್ರಿಗೆ ನೀರಾವರಿ ಮಂತ್ರಿಗೆ ಅರಿವು ಹಾಕೋ ಇಲ್ಲ. ಎಷ್ಟು ರೈತರು ಹೋಗಿತ್ತಪ್ಪ ಒಂದು ಗ್ರಾಮದಿಂದ ಎರಡು ಜಿಲ್ಲಾದಾಗ ಭೂಮಿ ಕಳ್ಕೊಂಡ ಅವ್ರಿಗೆ ಪರಿಹಾರದಾನ ಮುಚ್ಚಿಲ್ಲ. ಯಾಕೆ ಪರಿಹಾರದಾನ ಕೊಡಂಗಿಲ್ಲ? ಇಂಜಿನಿಯರ್ಗಳು ನಾಲ್ಕಿರ್ದಾರೆ, ನನ್ನ ರೊಕ್ಕ ನಿನಗೆ ಕೊಡೋದು, ನಿನ್ನ ರೊಕ್ಕ ಅವ್ನು ಕೊಡೋದು, ಇಂಥ ನಾಲ್ಕಿರನ್ನ ಕಲಿಗೆ ಕಲೆ ಪರಮಾತ್ಮ. ಯಾವ್ದಾನಂದ್ರೆ ಭ್ರಷ್ಟ ಅಧಿಕಾರಿಗಳನ್ನ, ಯಾವ ಎಮ್ ಎಲ್ ಎ ಇರಲಿ, ಯಾವ ಎಂ ಪಿ ಇರಲಿ, ಯಾವ ಡಿ ಸಿ ಇರಲಿ, ಯಾವ ತಹಸೀಲ್ದಾರ್ ಇರಲಿ, ಗ್ರಾಮ ಪಂಚಾಯತಿ ಮೆಂಬರ್ಗೋದಿರಲಿ, ನಾಲ್ಕು ಭ್ರಷ್ಟ ಯಾರು ಮಾಡ್ಯಾರಲ್ಲ ಅಂದೆ ಪಾಸ್ಟ್ ಒಂದಿಬ್ಬರನ್ನ ಗಲ್ಗೆ ಹಾಕು. ಅಂದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ. ಶ್ರೀಕಾಂತ್, ಕೂಗಳತೆ ದೂರದಲ್ಲಿ ಸುವರ್ಣಸೌಧ ಇದೆ, ಅಲ್ಲಿ ಮೊದಲನೇ ದಿನದ ಕಲಾಪವನ್ನ ಎಸಿಯಲ್ಲಿ ಕುತ್ಕೊಂಡು ಅಧಿವೇಶನವನ್ನ ಮಾಡ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು. ಆದರೆ ಕೂಗಳತೆ ದೂರದಲ್ಲೇ ಬಿಸಿಲಲ್ಲಿ ಚಳಿಯಲ್ಲಿ ಈ ರೈತರಾಗಿರಬಹುದು ಅಥವಾ ಬೇರೆ ಬೇರೆ ನೌಕರರಾಗಿರಬಹುದು ವಿವಿಧ ಬೇಡಿಕೆಗಳ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ, ಅವರ ಬೇಡಿಕೆಗಳು ಏನೇನು? ಶ್ರೀಕಾಂತ್,
ನೋಡಿ ಸಭಾ ಈಗ ಏನು ಇವತ್ತಿನಿಂದ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲ ಅಧಿವೇಶನ ನಡೆಯತಾ ಇದೆ ಈ ಸಂದರ್ಭದಲ್ಲಿ 10 ದಿನಗಳ ಕಾಲ ಏನು ಅಧಿವೇಶನ ನಡೆಯತಕ್ಕಂತ ಸಂದರ್ಭದಲ್ಲಿ ಸುಮಾರು 60 ಕ್ಕೂ ಹೆಚ್ಚು ಸಂಘಟನೆಗಳು ಏನಂತಂದ್ರೆ ಪ್ರತಿಭಟನೆ ನಡೆಸಲಿಕ್ಕೆ ಈಗಾಗಲೇ ಅನುಮತಿಯನ್ನ ಪಡೆದುಕೊಂಡಿರುವಂತದ್ದು ಇವತ್ತು ಪ್ರಥಮ ದಿನ ಆಗಿರೋದ್ರಿಂದ ಸಹಜವಾಗಿ ಒಂದ ಕಡೆ ಏನಂತಂದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘ ಹಾಗೇನೇ ಹಸಿರು ಸೇನೆ ಕಾರ್ಯಕರ್ತರು ಇಡಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಾವಿಯ ಸುವರ್ಣ ಸೌಧದ ಮುಂಭಾಗದಲ್ಲಿ ಬರ್ತಕ್ಕಂತ ಕೊಂಡಸ್ಕೊಪ್ಪ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದರೆ ಮತ್ತೊಂದು ಕಡೆ ಏನಂತಂದ್ರೆ ಮತ್ತೊಂದು ರೈತ ಸಂಘಟನೆ ಮೇಟಿ ನೇತೃತ್ವದಲ್ಲಿ ರೈತ ಸಂಘಟನೆ ಏನಿದೆ ಅದು ಸಹ ಏನಂತಂದ್ರೆ ಪ್ರತಿಭಟನೆಯನ್ನ ಪ್ರತ್ಯೇಕ ಕಡೆಗಳಲ್ಲಿ ನಡೆಸುತ್ತಾ ಇರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಅಲ್ಲಿ ಆಗಮಿಸಿದ್ದಾರೆ ಪ್ರಮುಖ ಬೇಡಿಕೆ ಏನು ಅಂತಂದ್ರೆ ಕಬ್ಬು ಬೆಳೆಗೆ 3500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ರಾಜ್ಯಾದ್ಯಂತ ಏನಂತಂದ್ರೆ ರೈತರು ಪ್ರತಿಭಟನೆ ನಡೆಸಿದ್ರು ಅದು ಇದುವರೆಗೆ ಸಾಧ್ಯ ಆಗಿಲ್ಲ ಹಾಗಾಗಿ ಆ ಒಂದು ದರ ನಿಗದಿ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನ ಮುಂದಿಟ್ಕೊಂಡು ರೈತರು ಈಗ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ಇತ್ತೀಚೆಗೆ ಏನು ಕೃಷಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ನೂತನ ಕೃಷಿ ಕಾಯ್ದೆಯನ್ನ ಜಾರಿಗೊಳಿಸಿತ್ತು ಅದನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಆದರೆ ರಾಜ್ಯದಲ್ಲಿ ಆ ಕೃಷಿ ಕಾಯ್ದೆಯನ್ನ ಇದುವರೆಗೆ ವಾಪಸ್ ಪಡೆದುಕೊಂಡಿಲ್ಲ ಹಾಗಾಗಿ ಆ ಕಾಯ್ದೆಯನ್ನ ವಾಪಸ್ ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಎರಡು ಬೇಡಿಕೆಗಳನ್ನು ಮುಂದಿಟ್ಕೊಂಡು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದ್ರೆ ಗ್ರಾಮ ಪಂಚಾಯಿತಿ ನೌಕರರು ಇಡಿ ರಾಜ್ಯದಲ್ಲಿ ಇರತಕ್ಕಂತ ಸಾವಿರಾರು ಸಂಖ್ಯೆಯಲ್ಲಿ ಇರತಕ್ಕಂತ ಗ್ರಾಮ ಪಂಚಾಯಿತಿ ನೌಕರರು ತಮಗೆ ಸಿಗಬೇಕಾದಂತ ವಿವಿಧ ಸೌಲಭ್ಯಗಳನ್ನು ನೀಡಬೇಕು ಯಾಕಂತಂದ್ರೆ ಕಳೆದ ಅಧಿವೇಶನ ಸಂದರ್ಭದಲ್ಲೂ ನಾವು ಹೋರಾಟವನ್ನ ಮಾಡಿದೀವಿ ಆ ಸಂದರ್ಭದಲ್ಲಿ ಕೆಲವೊಂದು ಭರವಸೆಗಳನ್ನು ನೀಡಲಾಯಿತು ಆದರೆ ಅದು ಆ ಭರವಸೆ ಇದುವರೆಗೆ ಈಡೇರಿಲ್ಲ ಹಾಗಾಗಿ ಆ ಭರವಸೆಯನ್ನ ಈಡೇರಿಸಬೇಕು ಅಂತ ಹೇಳಿ ಏನು ನೌಕರರು ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಏನಂತಂದ್ರೆ ಸಾರಿಗೆ ನೌಕರರ ಬೇಡಿಕೆ ಈಗಾಗಲೇ ಹಿಂದೆ ಬಹಳಷ್ಟು ಬಾರಿ ಏನಂತಂದ್ರೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡಿಸಿದಂತ ಸಂದರ್ಭದಲ್ಲಿ ಅವರಿಗೆ ಕೇವಲ ಮೂಗಿಗೆ ತುಪ್ಪವನ್ನು ಸವರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಬಂದಿದೆ ಹಾಗಾಗಿ ಈ ಬಾರಿ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನೋ ಮಾತನ್ನ ಅಲ್ಲಿರ್ತಕ್ಕಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಹಾಗಾಗಿ ಒಳಗಡೆ ಏನಂತಂದ್ರೆ ಈಗಾಗಲೇ ಅಧಿವೇಶನ ನಡೆಯತಾ ಇದ್ರೆ ಮತ್ತೊಂದು ಕಡೆ ಹೊರಗಡೆ ಏನಂತಂದ್ರೆ ಸುವರ್ಣ ಸೌಧದ ಮುಂಭಾಗದಲ್ಲಿ ಏನಂತಂದ್ರೆ ಈ ರೈತರು ಜೊತೆಗೆ ಗ್ರಾಮ ಪಂಚಾಯಿತಿ ನೌಕರರು ಜೊತೆಗೆ ಸಾರಿಗೆ ಸಂಸ್ಥೆಯ ನೌಕರರು ಈಗ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು ಉತ್ಸವ ಧನ್ಯವಾದ ಶ್ರೀಕಾಂತ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ